ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಂತೆ ಐದು ಯೋಜನೆಗಳು ಕೂಡ ಜಾರಿಗೆ ಬಂದಿದೆ ಆ ಯೋಜನೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಕೂಡ ಒಂದಾಗಿದೆ ಅಂತ ಹೇಳುದು ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆಯ ಅಪ್ಲಿಕೇಶನ್ ಹಾಕಿ ನೀವು ಫ್ರೀಯಾಗಿ ಕರೆಂಟನ್ನು ಪಡೆದುಕೊಳ್ಬೋದು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕೋದು ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ಗೃಹ ಜ್ಯೋತಿ ಯೋಜನೆಯ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮೊದಲು ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಆದಮೇಲೆ ನಿಮಗೆ ಅಂದರೆ ಕರೆಂಟ್ ಬಿಲ್ ಬೇಕಾಗುತ್ತೆ ಕರೆಂಟ್ ಬಿಲ್ ಬಿ ಎರಡು ಅದು ಬೇಕಾಗುತ್ತೆ ಮತ್ತು ಆದಮೇಲೆ ನಿಮಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಓ ಟಿ ಪಿ ಕೂಡ ಬರುತ್ತೆ ಓ ಟಿ ಪಿ ಕೂಡ ಹಾಕಬೇಕಾಗುತ್ತೆ ಮತ್ತು ಹೇಗೆ ಅಪ್ಲಿಕೇಶನ್ ಹಾಕುವಂತ ನೋಡಿ ಬನ್ನಿ ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಈಸಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಬೋದು ಸಿಂಪಲ್ ಈ ಇಬ್ಬಳಿ ಐದು ನಿಮಿಷದಲ್ಲಿ ನೀವು ಈ ಅಪ್ಲಿಕೇಶನ್ನ ಸಕ್ಸಸ್ಫುಲ್ಲಾಗಿ ಮಾಡಿಕೊಳ್ಬೋದು ಅಂತ ಹೇಳ್ಬೋದು ಆದರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಈಗ ಸರ್ವರ್ ಕೂಡ ಬ್ಯುಸಿ ಇದೆ ಸ್ವಲ್ಪ ಅಂದರೆ ನೈಟ್ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಲಕ್ಕ ಮುಂಜಾನೆ ಎರಡು ಗಂಟೆ ಮೂರು ಗಂಟೆವಾಗಿ ಅಪ್ಲಿಕೇಶನ್ ಹಾಕಿದರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನಾನು ಸರ್ಚ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಅಂದರೆ ಇಲ್ಲಿ ನೋಡಿ ಕರ್ನಾಟಕ ಗೋರ್ಮೆಂಟ್ ಅಂದರೆ ಐ ಎನ್ ಡಿ ಇ ಎಕ್ಸ್ ಎಚ್ ಟಿ ಎಮ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ವೆಬ್ಸೈಟ್ ಕೂಡ ಕಾಣ್ತಾ ಇರ್ಬೋದು ಇಲ್ಲಿ ನೋಡಿ ಅಬ್ಸರ್ವ್ ಕೂಡ ಮಾಡಿ ಈ ವೆಬ್ಸೈಟ್ಗೂ ಭೇಟಿ ಇರಬೇಕಾಗುತ್ತೆ ಈ ವೆಬ್ಸೈಟ್ ಭೇಟಿ ನೀಡಿದ ಮೇಲೆ ನೀವು ಸರ್ಚ್ ಮಾಡಿ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ನೋಡಿ ಅಂದರೆ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕುವ ಫಾರ್ಮ್ ಅಂತ ಹೇಳ್ಬೋದು ಎಫ್ ಜಿ ಅಂತ ಹೇಳ್ಬೋದು ಇದು ಕರ್ನಾಟಕ ಸರ್ಕಾರ ಯೋಜನೆ ಕೂಡ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಇದೆ ಗೃಹ ಜ್ಯೋತಿ ಯೋಜನೆ ಇದೆ ಶಕ್ತಿ ಯೋಜನೆ ಇದೆ ಯುವ ನಿಧಿ ಯುವ ನಿಧಿ ಅಂತ ಯೋಜನೆ ಕೂಡ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಗೃಹ ಜ್ಯೋತಿಗೆ ಹೇಗೆ ಅಪ್ಲೈ ಮಾಡುವಂಥ ತೋರಿಸ್ತು ನಿಮಗೆ ಈಸಿ ಸಿಂಪಲ್ ಅಂತ ಅಪ್ಲೈ ಮಾಡಿಕೊಳ್ಬೋದು ಇದರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲು ಇದನ್ನು ಡೇ ಡೆಸ್ಕ್ಟಾಪ್ ಸೈಟಿಗೆ ಹಾಕಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನಿಮಗೆ ಈಸಿಯಾಗಿ ನಿಮಗೆ ಕಂಪ್ಯೂಟರ್ ಯಾವ ಥರ ಬರುತ್ತೋ ಆ ಥರ ಬರುತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೇಟಾ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಂಪ್ಯೂಟರ್ ಯಾವ ರೀತಿ ಓಪನ್ ಆಗುತ್ತೆ ಈ ಥರ ಬರುತ್ತೆ ಫ್ರೆಂಡ್ಸ್ ಆ ಥರ ಆ ಥರ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಈ ಥರ ಕಾಣುತ್ತೆ ಅಂದರೆ ಚಿಕ್ಕದಾಗಿ ಕಾಣುತ್ತೆ ಅಂತ ಹೇಳ್ಬೋದು ಇಲ್ಲಿ ಗ್ರೋ ಇದ್ರ ಇದ್ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ವೇಟ್ ಆಗುತ್ತೆ ವೇಟ್ ಆದಮೇಲೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅಂದರೆ ನಿಮ್ಮ ಮೊಬೈಲ್ ಮುಖಾಂತರ ಈಸಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಬೋದು ಸ್ವಲ್ಪ ವೇಟ್ ಮಾಡಿ ಈಗ ಓಪನ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿ ಫ್ರೀಯಾಗಿ ನೀವು ಕರೆಂಟನ್ನು ಪಡೆದುಕೊಳ್ಬೋದು ಅಂತ ಹೇಳ್ಬೋದು ಅಂದರೆ ನಿಮಗೆ ಒಂದು ಪಿ ಡಿ ಎಫ್ ಫಾರ್ಮ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಮೇಲೆ ನಿಮಗೆ ಪಿ ಡಿ ಎಫ್ ಫಾರ್ಮ್ ಬರುತ್ತೆ ಆ ಫಾರ್ಮ್ ನಿಮ್ಮ ಹತ್ರ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಆ ಫಾರ್ಮ್ನ ತೋರಿಸಿದ್ರೆ ನಿಮಗೆ ಫ್ರೀಯಾಗಿ ಕರೆಂಟ್ ಅಂತು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ನೀವು ಕೂಡ ಬೇಗ ಅಪ್ಲಿಕೇಶನ್ ಹಾಕಿ ಈ ಥರ ಸದುಪಯೋಗ ಪಡೆದುಕೊಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅದು ನಿಮ್ಮ ಆಂಗ್ಲ ಅಂದರೆ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕನ್ನಡ ಕನ್ನಡ ಹಾಕಲಿ ಇಂಗ್ಲೀಷ್ ಇಂಗ್ಲೀಷ್ ಹಾಕಿ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ಚೂಸ್ ಮಾಡಿ ನಾನು ಕನ್ನಡ ಅಂತ ಚೂಸ್ ಮಾಡ್ತೀನಿ ಕನ್ನಡ ಚೂಸ್ ಮೇಲೆ ಇಲ್ಲಿ ನೋಡಿ ಇಲ್ಲಿ ಎಕ್ಸಾಮ್ ಅಂದರೆ ನಿಮಗೆ ಸಮಸ್ಯೆ ಬಿಲ್ ಮೇಲೆ ಇರುತ್ತೆ ಅಂತ ಹೇಳ್ಬೋದು ಪಾವತಿ ಮೇಲೆ ನಿಮ್ಮ ಕರೆಂಟ್ ಬಿಲ್ ಇರುತ್ತೆ ಆ ಮೇಲೆ ಮೇಲೆ ಕೊಟ್ಟಿರ್ತಾರೆ ಅಂದರೆ ಎಕ್ಸಾಮ್ ಅಂತ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಯಾವ ಯಾವ ಎಕ್ಸಾಮ್ ಬರುತ್ತೆ ನಿಮ್ಮ ಅದನ್ನು ನಿಮ್ಮ ಕರೆಂಟ್ ಬಿಲ್ ಯಾವ ಸಮಸ್ಯೆಯಲ್ಲಿ ಬರುತ್ತೆ ಅಂತ ಮೇಲೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಯಾ ನಿಮ್ಮ ಅಲ್ಲಿ ಮೇಲೆ ಕೊಟ್ಟಿರ್ತಾರೆ ಪಾವತಿ ಮೇಲೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅದನ್ನ ನೀವು ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಬಿಲ್ ಮೇಲೆ ಕೊಟ್ಟಿರ್ತಾರೆ ಮೇಲೆಗಡೆ ಕೊಟ್ಟಿರ್ತಾರೆ ನೀವು ನೋಡಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಖಾತೆ ಸಂಖ್ಯೆ ಅಂದರೆ ನಿಮ್ಮ ಐ ಡಿ ನಿಮ್ಮ ಈ ಬಿಲ್ ಪಾವತಿ ಕೊಟ್ಟಿರುತ್ತೆ ಅದ್ರ ಮೇಲೆ ಖಾತೆ ಸಂಖ್ಯೆ ಇರುತ್ತೆ ಫ್ರೆಂಡ್ಸ್ ಅದನ್ನು ಚೂಸ್ ಹಾಕ್ಬೇಕಾಗುತ್ತೆ ಅಂತ ಹೇಳ್ಬೋದು ಖಾತೆ ಸಂಖ್ಯೆ ಹಾಕಿದ್ಮೇಲೆ ನಿಮ್ಮ ಖಾತೆಯ ಹೆಸರು ವಿಳಾಸ ಹಾಕ್ಬೇಕಾಗುತ್ತೆ ಅಂದರೆ ನಿಮ್ಮ ಖಾತೆದಾರ ಯಾರು ನಿಮ್ಮ ಸದಸ್ಯರು ಇರ್ತಾರಲ್ಲ ಅಪೇಕ್ಷೆ ಹಾಕ್ತಿರೋ ಸದಸ್ಯರು ಬಿಲ್ ಯಾರ ಇರುತ್ತೆ ಆ ಬಿಲ್ರ ಹೆಸರು ಹಾಕ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ಖಾತೆಯಲ್ಲಿರುವ ಐ ಡಿ ನಂಬರ್ ಹಾಕಿದ ಮೇಲೆ ಒಂದು ಸಲ ಏನದು ನಿಮ್ಮ ಆಟೋಮೆಟಿಕ್ ಆದರೆ ಹೆಸರು ತಗೊಂಡ್ಬಿಡುತ್ತೆ ಇಲ್ಲ ತೊಂದಿಲ್ಲ ಅಂದರೆ ನೀವು ಅಲ್ಲಿ ಹಾಕಬೇಕಾಗುತ್ತೆ ಖಾತೆ ಹೆಸರು ಎಕ್ಸಾಮ್ನಲ್ಲಿ ಹಾಕಬೇಕಾಗುತ್ತೆ ಮತ್ತು ಖಾತೆ ವಿಳಾಸ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ನಿವಾಸಿ ಆಯ್ಕೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನೀವು ಮನೆ ಬಾಡಿಗೆ ಮನೇಲಿ ಇದ್ದೀರಾ ಮತ್ತು ಸ್ವಂತ ಮನೆಯಲ್ಲಿ ಇದ್ದೀರಾ ಈ ಥರ ನಿಮ್ಮ ಕುಟುಂಬ ಸದಸ್ಯರಿದ್ದೀರಾ ನೀವು ಚೂಸ್ ಮಾಡಬೇಕಾಗುತ್ತೆ ನಿಮ್ಮ ಸ್ವಂತ ಮನೆಯಲ್ಲಿ ಸ್ವಂತ ಮನೆ ಚೂಸ್ ಮಾಡಿ ಇಲ್ಲಿ ಬಾಡಿಗೆ ಮನೆ ಬಾಡಿಗೆ ಮನೆ ಚೂಸ್ ಮಾಡಿ ನಿಮಗೆ ಯಾವ ಮನೆ ಬರ್ತಾ ಅದನ್ನ ಚೂಸ್ ಮಾಡಬೇಕಾಗುತ್ತೆ ಅಂದರೆ ಮಾಲೀಕ ಮಾಲಿಕ್ ಮೇಲೆ ಕ್ಲಿಕ್ ಮಾಡ್ಕೋತೆ ಫ್ರೆಂಡ್ಸ್ ಸ್ವಂತ ಮನೆ ಇದ್ರೆ ಮಾಲಿಕ ಕ್ಲಿಕ್ ಮಾಡಿ ನೀವು ಅಂದರೆ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನಿಮ್ಮ ಬಿಲ್ ಯಾವ ರೈತಲ್ಲಿ ಯಾವ ರೀತಿಲಿ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಂದ್ರೆ ಆಟೋಮೆಟಿಕ್ ಅದು ತೊಗೊಂಬಿಡುತ್ತೆ ಹೆಸರು ವಿಳಾಸ ಏನಿರ್ತಬಿಡುತ್ತೆ ಎಕ್ಸಾಮು ತೊಗೊಂಡ್ಮೇಲೆ ಇಲ್ಲಿ ಅರ್ಜಿದಾರ ಹೆಸರು ಅಂದರೆ ಅರ್ಜಿದಾರ ಹೆಸರು ಏನು ಕೊಟ್ಟಿರ್ತಾ ಅದು ಮನೆ ಹಾಕ್ಬೇಕಾಗುತ್ತೆ ಇಲ್ಲಿಗೆ ಆಟೋಮೆಟಿಕ್ ತೊಂದರೆ ಪರವಾಗಿಲ್ಲ ಫ್ರೆಂಡ್ಸ್ ತೊಗೊಲಿಕ್ಕಂದರೆ ನೀವು ಇನ್ನೊಮ್ಮೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು ಹೆಸರು ಇರುತ್ತೋ ಅದನ್ನು ಕರೆಕ್ಟಾಗಿ ನೀಟಾಗಿ ಹೆಸರು ಹಾಕಿ ಹೆಸರು ಹಾಕಿದ್ಮೇಲೆ ಇಲ್ಲಿ ಸವಕಾಗಿ ದೂರವಾಣಿ ಸಂಖ್ಯೆ ಇರುತ್ತೆ ಫ್ರೆಂಡ್ಸ್ ಅದನ್ನು ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಮೊಬೈಲ್ ನಂಬರ್ ಹಾಕಿದ ಮೇಲೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಒ ಟಿ ಪಿ ಬಂದ ಮೇಲೆ ಅದನ್ನ ಓ ಟಿ ಪಿ ಹಾಕಬೇಕಾಗುತ್ತೆ ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಅಗ್ರಿ ಮೇಲೆ ನಿಮ್ಮೆಲ್ಲ ಮೇಲೆ ಇದಕ್ಕೆ ನಾವು ಅರ್ ರೈತ ಇದ್ದೇವೆ ಫ್ರೀ ಮೇಲೆ ಆರ್ಹರು ನಾವು ಇದ್ದೇವೆ ಅಂದರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ ಫ್ರೆಂಡ್ಸ್ ಈ ಕ್ಯಾಪ್ಚಾ ನೀವು ಇದರಲ್ಲಿ ಹಾಕಬೇಕಾಗುತ್ತೆ ಕ್ಯಾಪ್ಚಾ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿ ಹಾಕಬೇಕಾಗುತ್ತೆ ಓ ಟಿ ಪಿ ಹಾಕ್ಮೇಲೆ ಒಂಟು ಸ್ವಲ್ಪ ವೇಟ್ ಮಾಡಿ ನಿಮಗೆ ಪಿ ಡಿ ಎಫ್ ಫಾರ್ಮ್ ಬರುತ್ತೆ ಅಂತ ಹೋದು ಫ್ರೆಂಡ್ಸ್ ಪಿ ಡಿ ಎಫ್ ಫಾರ್ಮ್ ಡೌನ್ಲೋಡ್ ಡೌನೋಡ್ ಮಾಡ್ಕೋಬೇಕಾಗುತ್ತೆ ಡೌನೋಡ್ ಮಾಡ್ಕೊಂಡ್ಮೇಲೆ ಅದನ್ನೇ ನೀವು ಒಂದು ಫಾರ್ಮ್ ತೊಗೋಬೇಕಾಗುತ್ತೆ ಅಂತ ಹೋದು ಈ ಕ್ಯಾಪ್ಚರ್ ಹಾಕಿ ಮೇಲೆ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ವೇಟ್ ಆಗ್ಮಕುತ್ತೆ ಫ್ರೆಂಡ್ಸ್ ವೇಟ್ ಮೇಲೆ ಖಂಡಿತ ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಈ ಸಾಕಷ್ಟೀಗ ಈಗ ಅಪ್ಲಿಕೇಶನ್ ಹಾಕ್ತಾಯಿದ್ರೆ ಗ್ರೋ ಜೊತೆಗೆ ಸಾಕಷ್ಟು ಈಗ ಸರ್ವ್ ಕೂಡ ವೀಸಿಯಾಗಿರುತ್ತೆ ಸೊ ನೀವು ಸಾಕಷ್ಟು ಅಂದರೆ ನೀವು ಹನ್ನೊಂದುವರೆ ಸುಮಾರು ನೀವು ಅಪ್ಲಿಕೇಶನ್ ಹಾಕಿದರೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸಾಕಷ್ಟು ಈಗ ಸರ್ವ್ ಕೂಡ ವೀಸಿಯಾಗಿ ಕ್ಲಿಯರಾಗಿ ಬರ್ತಾಯಿದೆ ಅಂತ ಹೇಳ್ಬೋದು ಈಗಲೇ ಅಪ್ಲಿಕೇಶನ್ ಹಾಕಿ ಸದುಪಯೋಗ ಪಡೆದುಕೊಳ್ಳಿ ಫ್ರೀಯಾಗಿ ಕರೆಂಟ್ ಅಂತ ಹೇಳ್ಬೋದು ಗ್ರೋ ಜೊತೆಗೆ ಆ ಪಿ ಡಿ ಎಫ್ ಫಾರ್ಮ್ ನೀವು ಕಾದಿ ಇಟ್ಕೋಬೇಕಾಗುತ್ತೆ ಅಂತ ಹೇಳ್ಬೋದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಗಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಇದರಲ್ಲಿ ಸಾಕಷ್ಟು ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಆದರೂ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಹೇಗೆ ಅರ್ಜಿ ಹಾಕೋದು ಅಂತ ವಿಡಿಯೋ ನಿಮಗೆ ಏನು ಡೌಟ್ ಇದ್ದರು ಕಮೆಂಟ್ ಮಾಡಿ ನಮ್ಮ ವೀಡಿಯೋ ಫಸ್ಟ್ ಟೈಮ್ ಹಚ್ಚಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕೊಂಡು ಬೆಲ್ಲ ಬೆಲ್ಲಕ್ಕೆ ಸರ್ತೀನಿ ಯಾವ ಥರ ಹೊಸ ಬೇಗ ಪಡೆದುಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್